ನಾನು ಪ್ರಿಯಾ ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಟಿಪ್ಸ್ ಅಬೌಟ್ ವಾಟ್ಸ್ಆ್ಯಪ್. ಸೊ ವಾಟ್ಸಪ್ಪಲ್ಲಿ ಯಾವ ಮಾರ್ಕ್ ಏನು ಇಂಡಿಕೇಟ್ ಆಗುತ್ತೆ, ಯಾವ ರೀತಿ ಯಾವ ಟಿಕ್ ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನೆಲ್ಲ ಇವತ್ತು ಐ ಮೀನ್ ಈ ವಿಡಿಯೋನಲ್ಲಿ ಈ ಬೋರ್ಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಟಾಫಟ್. ಸೊ ನಾವು ಇವತ್ತು ಮಾತಾಡ್ತಾ ಇರೋ ವಿಷಯ ವಾಟ್ಸ್ಆ್ಯಪ್ ಬಗ್ಗೆ. ಸೊ ವಾಟ್ಸ್ಆ್ಯಪ್ ಸಿಂಬಲ್ ಈ ಥರ, ರೈಟ್? ಓಕೆ. ಸೊ ಇದರೊಳಗೆ ಬೇಸಿಕ್ ಸ್ಟೆಪ್ ಏನಪ್ಪ, ಫಸ್ಟ್ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗೋದು, ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಆ್ಯಂಡ್ ದೆನ್ ನಿಮ್ಮ ನಂಬರ್ ಟೈಪ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ ಆ್ಯಂಡ್ ಆವಾಗಲಿಂದ ನೀವು ಆ ಆ್ಯಪ್ನಲ್ಲಿ ವರ್ಕ್ ಮಾಡ್ಬೋದು. ಸೊ ಕೆಲವು ಇದ್ರೊಳಗೆ ಇಂಪಾರ್ಟೆಂಟ್ ಥಿಂಗ್ ಮೆಸೇಜಿಂಗ್ ಬಗ್ಗೆ ನಾನು ಇವತ್ತು ಟಿಪ್ಸ್ ಹೇಳ್ತೀನಿ. ಸೊ ಫಸ್ಟ್ ಒಂದು ಮೆಸೇಜ್ ಮಾಡುವಾಗ ನೀವು ಇಮಿಡಿಯೇಟ್ಲಿ, ಕೆಲವು ಸತಿ ನಮ್ಮ ಪೇರೆಂಟ್ಸ್ ಸ್ಪೆಷಲಿ ಆ ಜನ್ರೇಷನ್ ಅವರು ಕೇಳ್ತಾರೆ, ಏನಿದು ಮೆಸೇಜ್ ಹೋಗಿದೆ ರಿಪ್ಲೈ ಬಂದಿಲ್ಲ ಇನ್ನು, ಏನಿದು ಬ್ಲೂ ಟಿಕ್ ಬಂದಿದೆ, ಏನಿದು ಡಬಲ್ ಟಿಕ್ ಬಂದಿದೆ ಅಂತ. ಸೊ ಅಕಸ್ಮಾತ್ ನಿಮ್ಮಲ್ಲಿ ಕೆಲವ್ರಿಗೆ ಅದ್ರೇನು ಅಂತ ಗೊತ್ತಿಲ್ಲ ಅಂದರೆ ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ. ಸೊ ಫಸ್ಟ್ ನಾವು ಒಂದು ಮೆಸೇಜ್ ಮಾಡಿದ ತಕ್ಷಣ, ಸೊ ಇದು ನಮ್ಮದು ವಾಟ್ಸ್ಆ್ಯಪ್ ಸ್ಕ್ರೀನ್, ಓಕೆ. ಇದರೊಳಗೆ ಒಂದು ಮೆಸೇಜ್ ಏನೋ ಮೆಸೇಜ್ ಮಾಡಿದೆ, ಈ ಮೆಸೇಜ್ ಮಾಡಿದ ತಕ್ಷಣ ಅಕಸ್ಮಾತ್ ನಿಮಗೆ ಒಂದು ಸಿಂಗಲ್ ಟಿಕ್ ಬಂತು, ಸಿಂಗಲ್ ಟಿಕ್ ಬಂದರೆ ಮೆಸೇಜ್ ಡಿಲಿವರ್ ಆಗಿದೆ ಅಂತ. ಅಂದರೆ ನಿಮ್ಮ ಕಡೆಯಿಂದ ಮೆಸೇಜ್ ಅವ್ರಿಗೆ ಡಿಲಿವರ್ ಆಗಿದೆ ಬಟ್ ಅವ್ರಿಗೆ ಇನ್ನು ತಲುಪಿಲ್ಲ ಅಂತ, ಓಕೆ. ಸೊ ನಿಮ್ಮ ಕಡೆಯಿಂದ ಮೆಸೇಜ್ ಸೆಂಡ್ ಆಗಿದೆ ಅನ್ನೋಕ್ಕೆ ಒಂದು ಸಿಂಗಲ್ ಟಿಕ್. ಸೆಕೆಂಡ್ ಅಕಸ್ಮಾತ್ ತಿರ್ಗಾ, ಓಕೆ. ನೆಕ್ಸ್ಟ್ 1, 2 ಈ ಥರ ಡಬಲ್ ಟಿಕ್ ಬಂದರೆ, ಡಬಲ್ ಟಿಕ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮೆಸೇಜ್ ನಿಮ್ಮ ಕಡೆಯಿಂದ ಸೆಂಡ್ ಆಗಿದೆ ಮತ್ತು ಅವ್ರಿಗೆ ಡೆಲಿವರ್ ಆಗಿದೆ ಅಂತ. ಅವ್ರಿಗೆ ಈ ಥರ ಮೆಸೇಜ್ ಯಾವಾಗ ಡೆಲಿವರ್ ಆಗುತ್ತೆ ಅಂದರೆ ಅವ್ರ ನೆಟ್ ಯಾವಾಗ ಆನ್ ಇದೆ, ಅವ್ರ ನೆಟ್ ಯಾವಾಗ ಆನ್ ಇದೆಯೋ ಅವಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಅವ್ರಿಗೆ ಮೆಸೇಜ್ ಡೆಲಿವರ್ ಆಗಿದೆ ಅಂತ. ಇವಾಗ ನೆಕ್ಸ್ಟ್ ಈ ಎರಡು ಡಬಲ್ ಟಿಕ್ ಯಾವಾಗ ಬ್ಲೂ ಆಗುತ್ತೋ ಆವಾಗ ಅದು ಇಂಡಿಕೇಟ್ ಮಾಡುತ್ತೆ ಆ ಪರ್ಸನ್ ಆ ಮೆಸೇಜ್ನ ನೋಡಿದ್ದಾರೆ ಅಂತ. ಸೊ ಅದನ್ನು ಸೀನ್ ಅಂತ ಅಂತಾರೆ. ಸೊ ಇದಾಯಿತು ಮೆಸೇಜ್ ಡಿಲಿವರ್ಡ್ ಬಗ್ಗೆ. ಬಟ್ ಕೆಲವು ಸತಿ ಆ ಪರ್ಸನ್ ಮೆಸೇಜ್ ಓದಿದ್ರೂ ಈ ಬ್ಲೂ ಟಿಕ್ ಮಾರ್ಕ್ ಬರಲ್ಲ, ಯಾಕಂದರೆ ಅವರಲ್ಲಿ ಒಂದು ಪ್ರೈವಸಿ ಮೆಸೇಜ್ ಸೆಟ್ಟಿಂಗ್ ಅಂತ ಇರುತ್ತೆ, ಎಲ್ಲದ್ರೊಳಗೂ ಇರುತ್ತೆ. ಸೊ ನಾವು ಸೆಟ್ಟಿಂಗ್ ಮಾಡುವಾಗ ಮೆಸೇಜ್ ಸೆಟ್ ಮಾಡುವಾಗ ಅಲ್ಲೊಂದು ಪ್ರೈವಸಿ ಅನ್ನೋದಿರುತ್ತೆ, ಚೂಸ್ ಮಾಡಬೇಕು ಅಕಸ್ಮಾತ್ ನಿಮಗೆ ಸೀನ್ ಅಂತ ತೋರಿಸ್ಬೇಕಾ ತೋರಿಸ್ಬಾರ್ದಾ ಅಂತ. ಸೊ ಅಕಸ್ಮಾತ್ ನೀವೇನಾರ ನಿಮ್ಮ ಆ್ಯಪಲ್ಲಿ ಪ್ರೈವಸಿ ಸೆಟ್ಟಿಂಗ್ ಮಾಡಿದರೆ, ಅಂದರೆ ಯಾರೇ ಮೆಸೇಜ್ ಬಂದಾಗ ನೀವು ಓದಿದ್ರೂ ಕೂಡ ಅವ್ರಿಗೆ ಬ್ಲೂಟಿಕ್ ತೋರಿಸಲ್ಲ, ಆ ರೀತಿ ನೀವೇನಾರ ಸೆಟ್ಟಿಂಗ್ ಮಾಡಿದ್ರೆ ಆ ಸೆಟ್ಟಿಂಗ್ ನಿಮಗೂ ಅಪ್ಲೈ ಆಗುತ್ತೆ, ನೀವು ಯಾರ್ದು ಬೇರೆಯವ್ರದ್ದು ಕೂಡ ಮೆಸೇಜ್ ನೋಡೋಕ್ಕಾಗಲ್ಲ ಬ್ಲೂಟಿಕ್ ಇರೋ ಅಂಥದ್ದು. ಸೊ ಇದು ಇಬ್ಬರು ಕಡೆಯಿಂದನೂ ಇಬ್ಬರು ಮೆಸೇಜಿಂಗ್ ಆ್ಯಪಲ್ಲೂ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ನಿಮ್ಮ ಪ್ರೈವಸಿ ಯಾವ ಥರ ಚೇಂಜ್ ಮಾಡೋದು ಅಂತ. ಸೊ ವಾಟ್ಸ್ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ರೈಟ್ ಕಾರ್ನರಲ್ಲಿ, ಓಕೆ, ಈ ಥರ ರೈಟ್ ಕಾರ್ನರಲ್ಲಿ 3 ಡಾಟ್ ಸಿಗುತ್ತೆ, ಆ 3 ಡಾಟ್ ಮೆನ್ಯೂ, ಓಕೆ. ಸೊ ಆ 3 ಡಾಟ್ನ ನೀವು ಟೈಪ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಲಾಸ್ಟಲ್ಲಿ ಸೆಟ್ಟಿಂಗ್ಸ್ ಅನ್ನೋದು ಸಿಗುತ್ತೆ. ಸೊ ಸೆಟ್ಟಿಂಗ್ಸ್ ಬಟನ್ನ ನೀವು ಪ್ರೆಸ್ ಮಾಡಿದ ತಕ್ಷಣ ಅಕೌಂಟ್ಗೆ ಹೋಗಿ, ಓಕೆ. ನೆಕ್ಸ್ಟ್ ಅಕೌಂಟ್ ಅಂತ ಫಸ್ಟಲ್ಲೇ ಇರುತ್ತೆ ಆಪ್ಷನ್, ಅಕೌಂಟ್ಗೆ ಹೋಗಬೇಕು. ಅಕೌಂಟಲ್ಲಿ ಆಗಿದ ತಕ್ಷಣ, ಅಕೌಂಟ್ ಬಂದಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಪ್ರೈವಸಿ ಅನ್ನೋದು ಆಪ್ಷನ್ ಇರುತ್ತೆ. ಸೊ ಪ್ರೈವಸಿಗೆ ಹೋಗೋದು, ಪ್ರೈವಸಿಲಿ ನಿಮಗೆ ಈ ಥರ 5 ಆಪ್ಷನ್ ಸಿಗುತ್ತೆ, ಲಾಸ್ಟ್ ಸೀನ್, ಪ್ರೊಫೈಲ್ ಫೋಟೋ, ಅಬೌಟ್ ಸ್ಟೇಟಸ್ ಆ್ಯಂಡ್ ಲೈವ್ ಲೊಕೇಶನ್ ಅಂತ. ಲಾಸ್ಟ್ ಸೀನಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ, 3 ಆಪ್ಷನ್ಸ್ ಇರುತ್ತೆ, ಎವ್ರಿ ಒನ್, ನನ್ ಮತ್ತು ಓನ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ. ಸೊ ಎವ್ರಿ ಒನ್ ಅಂದರೆ ನಿಮ್ಗೆ ಯಾರೇ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿದ್ರೆ ಎಲ್ಲರೂ ನಿಮ್ಮ ಲಾಸ್ಟ್ ಸೀನನ್ನ ನೋಡ್ಬೋದು. ಲಾಸ್ಟ್ ಸೀನ್ ಏನಂದರೆ ನೀವು ಯಾವಾಗ ಲಾಸ್ಟ್ ನಿಮ್ಮ ವಾಟ್ಸ್ಆ್ಯಪ್
ಬಂದಿದ್ದೀರಾ, ವಾಟ್ಸ್ಆ್ಯಪ್ ನೋಡಿದ್ದೀರಾ, ವಾಟ್ಸ್ಆ್ಯಪ್ ಓಪನ್ ಮಾಡಿದ್ದೀರಾ ಅಂತ. ಓಕೆ, ಅಕಸ್ಮಾತ್ ನಿಮಗೆ ಈ ಲಾಸ್ಟ್ ಸೀನ್ ಹೈಡ್ ಮಾಡಬೇಕು ಅಂದರೆ ನೀವು ಬೇಕಂದರೆ ಟು ಎವ್ರಿ ಒನ್ ಹೈಡ್ ಮಾಡ್ಬೋದು, ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ಸ್ ಯಾವುದಿದೆಯೋ ಅದನ್ನೇ ಹೈಡ್ ಮಾಡ್ಬೋದು, ಇಲ್ಲ ಹೈಡ್ ಮಾಡ್ದೇ ಇರ್ಬೋದು. ಅಕಸ್ಮಾತ್ ನೀವೇನಾರು ಹೈಡ್ ಮಾಡಿದ್ರೆ ನೀವು ಕೂಡ ಅವ್ರ ಲಾಸ್ಟ್ ಸೀನ್ನ ನೋಡೋಕ್ಕಾಗಲ್ಲ. ಸೊ ಇದೊಂದು ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಪ್ರೊಫೈಲ್ ಫೋಟೋ ಕೂಡ ಸೇಮ್ ಆಪ್ಷನ್, ಯಾರ್ಯಾರಿಗಂತ ಮೂರು ಆಪ್ಷನ್ಸ್ ಇದೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಮಾತ್ರನಾ, ಇಲ್ಲ ಎಲ್ಲರೂ ನೋಡ್ಬೋದಾ, ಇಲ್ಲ ಯಾರಿಗೂ ಬೇಡವಾ ಅಂತ, ಅದೊಂದು ಆಪ್ಷನ್ಸ್. ಅಬೌಟ್ ಕೂಡ ನಿಮ್ಮ ಬಗ್ಗೆ ಏನೇನು ಇನ್ಫಾರ್ಮೇಷನ್ ನೀವು ಹಾಕಿದ್ದೀರೋ ಅದು ಕೂಡ ಯಾರ್ಯಾರಿಗೆ ತೋರಿಸ್ಬೇಕಂತ ಆಪ್ಷನ್ಸ್ ಇದೆ, ತ್ರೀ ಆಪ್ಷನ್ಸ್ ಸೇಮ್. ನೆಕ್ಸ್ಟ್ ಸ್ಟೇಟಸ್ ಪ್ರೈವಸಿ, ಸ್ಟೇಟಸ್ ಪ್ರೈವಸಿ ಕೂಡ ಯಾವ ರೀತಿ ಮಾಡೋದು ಅಲ್ಲಿ ಆಪ್ಷನ್ ಇದೆ ನಿಮಗೆ, ಟು ಎವ್ರಿ ಒನ್ ಆರ್ ಓನ್ಲಿ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇರುತ್ತೆ. ಓಕೆ, ಸೊ ನಿಮ್ಮ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಫ್ಯೂ ಪೀಪಲ್ ಅಂತ. ಓಕೆ, ಈ ಎಕ್ಸೆಪ್ಟ್ ಅಂದರೆ ಏನಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕಾಂಟ್ಯಾಕ್ಟ್ಸ್ ಒಂದು 100 ಜನ ಕಾಂಟ್ಯಾಕ್ಟ್ಸ್ ಇರುತ್ತೆ, ಆದರೆ ನಮಗೆ ಒಂದು ಇಬ್ಬರು 3 ಜನದಿಂದ ಆ ಕಾಂಟ್ಯಾಕ್ಟ್ನ ಹೈಡ್ ಮಾಡಬೇಕು, ನಮ್ಮ ಸ್ಟೇಟಸ್ನ ಹೈಡ್ ಮಾಡಬೇಕು 1-2-3 ಮೆಂಬರ್ಸಿಂದ. ಈಗ 2-3 ಮೆಂಬರ್ಸ್ಗೋಸ್ಕರ ನಾವು 100 ಜನದ ಹತ್ರ ಸ್ಟೇಟಸ್ನ ಹೈಡ್ ಮಾಡೋಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ಕೊಟ್ಟಿರೋದು. ಸೊ ನೀವು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಹೋಗಿ ಈ ಆಪ್ಷನ್ನ ಪ್ರೆಸ್ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಹೋಗಿ ನೀವು ಆ 2-3 ಕಾಂಟ್ಯಾಕ್ಟ್ ಮೇಲೆ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ. ಸೊ ಆವಾಗ ಆ ನಿಮ್ಮ ಕರೆಂಟ್ ಸ್ಟೇಟಸ್ ಆ 3 ಜನನ ಬಿಟ್ಟು ಇನ್ ಕಂಪ್ಲೀಟ್ ಎಂಟೈರ್ ಕಾಂಟ್ಯಾಕ್ಟ್ಗೆ ತೋರಿಸುತ್ತೆ. ಸೊ ಈ ರೀತಿ ನಿಮ್ಮ ಸ್ಟೇಟಸ್ ಪ್ರೈವಸಿ ವರ್ಕ್ ಆಗೋದು. ಸೊ ಇವಾಗ ನಾವು ಮಾತಾಡ್ತಾ ಇರೋದು ಪಿನ್ಡ್ ಕಾಂಟ್ಯಾಕ್ಟ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಇವಾಗ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಮೇ ಬಿ ನೀವು ತುಂಬ ಬ್ಯುಸಿ ಪರ್ಸನ್ ಇರ್ಬೋದು, ನಿಮಗೆ ತುಂಬ ಸಾವಿರಾರು ಮೆಸೇಜಸ್ ಬರ್ತಾ ಇದೆ ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜಸ್ ಆ ಟೈಮಲ್ಲಿ ಮಿಸ್ ಔಟ್ ಆಗ್ಬೋದು, ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ ಆ ಟೈಮಲ್ಲಿ ಮಿಸ್ ಔಟ್ ಆಗ್ಬೋದು. ಸೊ ಈ ಪಿನ್ಡ್ ಕಾಂಟ್ಯಾಕ್ಟ್ ಏನಂದರೆ ಇಲ್ಲೊಂದು ಆಪ್ಷನ್ಸ್ ಇದೆ. ಇವಾಗ ಒಂದು ಕೆಲವು ಮೆಸೇಜಸ್ ಅಂದ್ಕೊಳ್ಳಿ, ಇವಾಗ ನಿಮ್ಮ ಕಾಂಟ್ಯಾಕ್ಟ್ಸ್ ಇದೆ 1-3 ಈ ಥರ ಮೆಸೇಜಿಂಗ್ ಆ್ಯಪ್, ಸೊ ಪ್ರಿಯಾ, ಸೊ ಆಯಿಷಾ, ಕಮಲ್, ಈ ಥರ ಡಿಫ್ರೆಂಟ್ ಕಾಂಟ್ಯಾಕ್ಟ್ಸ್ ಇದೆ. ಓಕೆ, ಸೊ ಈ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇವಾಗ ನೀವು ಯಾವುದೋ ಒಂದು ಕೆಲಸ ಇರ್ಬೋದು, ಓಕೆ ಗಿರಿ ಈ ಥರ. ಸೊ ಇವಾಗ ನನ್ನ ಹೈ ಪ್ರಯಾರಿಟಿ ಕೊಡೋ ಅಂಥ ಕಾಂಟ್ಯಾಕ್ಟ್ ಲಿಸ್ಟ್ ಯಾವುದು, ಅಕಸ್ಮಾತ್ ನನಗೆ ಯಾವುದೇ ವರ್ಕ್ ಮೆಸೇಜಸ್ ಬರ್ತಾ ಇದೆ ಆ್ಯಂಡ್ ತುಂಬ ಮೆಸೇಜಸ್ ಇರೋದ್ರಿಂದ ಅದು ಕೆಳಗೆ ಹೋಗ್ಬಿಟ್ಟಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಗಿರಿ ಅನ್ನೋರ್ದು ಮೆಸೇಜ್ ಇರುತ್ತೆ. ಸೊ ಇವ್ರ ಜೊತೆ ನಾನು ಕೆಲಸ ಮಾಡೋದು, ಅಕಸ್ಮಾತ್ ಇವ್ರು ನನಗೆ ಯಾವ್ದಾರ ಇಂಪಾರ್ಟೆಂಟ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ ಅಂದರೆ ತುಂಬ ಮೆಸೇಜಸ್ ಇರೋದ್ರಿಂದ ಅದು ನನಗೆ ಗೊತ್ತಾಗಲ್ಲ. ಸೊ ಅದು ಕಂಪ್ಲೀಟ್ಲಿ ಕೆಳಗೆ ಹೋಗ್ಬಿಟ್ಟಿರುತ್ತೆ. ಸೊ ಅವಾಗ ನಿಮ್ಮ ಕೈಲಿ ಮೇ ಬಿ ನೀವು ಇಗ್ನೋರ್ ಮಾಡ್ಬೋದು. ಸೊ ಹಾಗಾಗಿ ನೀವು ಅಕಸ್ಮಾತು ಗಿರಿ ಅನ್ನೋ ಕಾಂಟ್ಯಾಕ್ಟ್ ಮೇಲೆ, ಅಂದರೆ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ ಆ ಕಾಂಟ್ಯಾಕ್ಟ್ ಮೇಲೆ ನೀವು ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಿಮಗಿಲ್ಲಿ ಮೇಲೆ ಆಪ್ಷನ್ಸ್ ಇರುತ್ತೆ. ಓಕೆ, ಈ ಥರ ಪಿನ್ಡ್ ಆಪ್ಷನ್ಸ್ ಮತ್ತು ಮ್ಯೂಟ್ ಆಪ್ಷನ್ ಆ್ಯಂಡ್ ಕೆಲವು ಆಪ್ಷನ್ಸ್ ಇರುತ್ತೆ. ಸೊ ಪಿನ್ ಆಪ್ಷನ್ ನಿಮಗೆ ಈ ಥರ ಡ್ರಾಯಿಂಗಲ್ಲಿ ಬರುತ್ತೆ, ಈ ಡ್ರಾಯಿಂಗ್. ಸೊ ಇದನ್ನು ನೀವು ಅಕಸ್ಮಾತ್ ಈ ಆಪ್ಷನ್ನ ನೀವು ಚೂಸ್ ಮಾಡಿದ್ರೆ, ಸೊ ಗಿರಿಯವ್ರದ್ದು ಯಾವಾಗಲೂ ಮೆಸೇಜ್ ಟಾಪಲ್ಲೇ ಇರುತ್ತೆ. ನಮ್ದು ಯಾವುದೇ ಮೆಸೇಜ್ ಬಂದ್ರೂ ಗಿರಿದು ಯಾವಾಗಲೂ ಟಾಪ್ ಲಿಸ್ಟಲ್ಲೇ, ಟಾಪ್ ಪ್ರಯಾರಿಟಿನಲ್ಲೇ ಇರುತ್ತೆ. ಸೊ ಅವರು ಯಾವಾಗಾರ ನಿಮಗೆ ಮೆಸೇಜ್ ಕಳಿಸ್ಲಿ ಕಳಿಸ್ದಲ್ಲೇ ಇರಲಿ, ಅವ್ರ ಮೆಸೇಜಿಂಗ್ ಯಾವಾಗಲೂ ನಿಮಗೆ ಫಸ್ಟೇ ತೋರಿಸಿ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಪ್ರತಿ ಸತಿ ಫಸ್ಟ್. ಈ ಥರ ನೀವು ಎಷ್ಟು ಬೇಕೋ ಕಾಂಟ್ಯಾಕ್ಟ್ ಲಿಸ್ಟ್ನ ಪ್ರಯಾರಿಟಿ ಆಗಿ ಇಟ್ಕೋಬೋದು. ನಿಮ್ಮ ವರ್ಕ್ ಆಗಿರಲಿ, ನಿಮ್ಮ ಕಾಲೇಜ್ ಆಗಿರಲಿ, ಇಲ್ಲ ನಿಮ್ಮದು ಯಾವುದೇ ರೀತಿ ಇಂಪಾರ್ಟೆಂಟ್ ಶೋಸ್ದಾಗಿರಲಿ ಆರ್ ಯಾವುದೇ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್ ಆಗಿರಲಿ, ಸೊ ಈ ಥರ ನಿಮ್ಮ ಮೆಸೇಜಿಂಗ್ ಪಿನ್ಡ್ ಮೆಸೇಜಸ್ ಪಿನ್ಡ್ ಕಾಂಟ್ಯಾಕ್ಟ್ ಹೆಲ್ಪ್ ಆಗುತ್ತೆ ನಿಮಗೆ ಪ್ರಯಾರಿಟಿ ಕೊಡೋಕ್ಕೆ. ಆ್ಯಂಡ್ ಅಕಸ್ಮಾತ್ ನಿಮ್ಗೆ ಏನಾರೋ ಅಗೇನ್ ನಿಮ್ಮ ಕೆಲಸ ಮುಗೀತು, ಸೊ ಅವ್ರ ಜೊತೆ ಇನ್ ಕಾಂಟ್ಯಾಕ್ಟಲ್ಲಿ ಇಲ್ಲ, ನಿಮಗೆ ಆ ಥರ ಪಿನ್ಡ್ ಪ್ರಯಾರಿಟಿ ಬೇಡ ಅಂದರೆ ನೀವು ಅಗೇನ್ ತಿರ್ಗಾ ಸೇಮ್ ಡಬಲ್ ಐ ಮೀನ್ ಲಾಂಗ್ ಪ್ರೆಸ್ ಮಾಡಿ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ, ಡಿಫ್ರೆಂಟ್ ಆಪ್ಷನ್ಸ್. ಆ ಆಪ್ಷನ್ಸಲ್ಲಿ ಪಿನ್ಡ್ ಆಪ್ಷನ್ ಅನ್ಪಿನ್ ಮಾಡಿ. ಓಕೆ, ಅನ್ಪಿನ್ ಮಾಡಿದಾಗ ನಿಮ್ಗೆ ಅಗೇನ್ ಅವ್ರು ಯಾವಾಗ ಮೆಸೇಜ್ ಕಳಿಸ್ತಾರೋ ಅವಾಗ ಮಾತ್ರ ನಿಮಗೆ ತೋರಿಸುತ್ತೆ ಅಗೇನ್
ಅದು ಡೌನ್ ಹೋಗುತ್ತೆ. ನೆಕ್ಸ್ಟ್ ನಾವು ಮಾತಾಡ್ತಾ ಇರೋದು ಸ್ಟಾರ್ಟ್ ಮೆಸೇಜಸ್ ಬಗ್ಗೆ. ಸ್ಟಾರ್ಟ್ ಮೆಸೇಜಸ್ ಏನಂದ್ರೆ, ಇವಾಗ ಕೆಲವು ಇಂಪಾರ್ಟೆಂಟ್ ಮೆಸೇಜಸ್ ಇರುತ್ತೆ ನಿಮಗೆ ಸ್ಟೋರ್ ಮಾಡ್ಬೇಕಂತ, ಇಲ್ಲ ಸಪ್ರೇಟ್ ಆಗಿ ಅಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಗೆ ಆ ಥರ ಯಾವ್ದಾರ ಇಂಪಾರ್ಟೆಂಟ್ ಮೆಸೇಜಸ್ ಇರಲಿ, ಅದರ್ವೈಸ್ ಯಾವುದೇ ರೀತಿ ಮೆಮೇಜ್ ಇರುತ್ತೆ, ಇಲ್ಲ ಯಾರ ಜೋಕ್ಸ್ ಕಳಿಸಿರ್ತಾರೆ, ಇಲ್ಲ ಯಾವ್ದಾರ ಫೇವ್ರೇಟ್ ವೀಡಿಯೋ ಕಳಿಸಿರ್ತಾರೆ, ಬಟ್ ನಿಮ್ಗೆ ಡಿಲೀಟ್ ಮಾಡೋಕ್ಕೆ ಇಷ್ಟ ಇರಲ್ಲ, ಸೊ ನೀವು ಅದು ಸಪ್ರೇಟಾಗಿ ಒಂದು ಫೋಲ್ಡರು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಗೆ ಆ ಥರ ಮೆಸೇಜಸ್ ಏನಾದ್ರು ಸೇವ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಆ ಮೆಸೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಸೊ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಈ ಆಪ್ಷನ್ ಸಿಗುತ್ತೆ, ಓಕೆ, ಬ್ಯಾಕ್ವರ್ಡ್, ಸ್ಟಾರ್ಟ್, ಡಿಲೀಟ್, ಕಾಪಿ, ಫಾರ್ವರ್ಡ್ ಅಂತ, ಓಕೆ. ಸೊ ಈ ಸ್ಟಾರ್ ಮೀನಿಂಗ್ ಫೇವ್ರೇಟ್ ಅಂತ, ಆ್ಯಂಡ್ ಇದ್ರ ಮೀನಿಂಗ್ ಡಿಲೀಟ್. ನೆಕ್ಸ್ಟ್ ಕಾಪಿ ಆ್ಯಂಡ್ ಫಾರ್ವರ್ಡ್, ಓಕೆ. ಸೊ ನೀವು ಅಕಸ್ಮಾತ್ ಏನಾರ ಸ್ಟಾರ್ನ ಪ್ರೆಸ್ ಮಾಡಿದ್ರೆ ಅದು ಫೇವ್ರೇಟ್ ಆಗಿ ಸೇವ್ ಆಗಿಬಿಡುತ್ತೆ ಬೇರೆ ಫೋಲ್ಡರಲ್ಲಿ, ಓಕೆ. ನೆಕ್ಸ್ಟ್ ಅಕಸ್ಮಾತ್ ನಿಮ್ಗೆ ಆ ಮೆಸೇಜ್ ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್, ಸಿಂಪಲ್. ಅಕಸ್ಮಾತ್ ನಿಮಗೆ ಸೇಮ್ ಮೆಸೇಜ್ ಯಾರಿಗೋ ಸೆಂಡ್ ಮಾಡಬೇಕು ಬಟ್ ಸ್ವಲ್ಪ ಆಲ್ಟರ್ ಮಾಡಬೇಕಂದ್ರೆ ನೀವೇನು ಮಾಡ್ಬೋದು, ಆ ಮೆಸೇಜ್ನ ಈ ಆಪ್ಷನಲ್ಲಿ ಕಾಪಿ ಮಾಡ್ಬೋದು. ಕಾಪಿ ಮಾಡಿ ತಿರ್ಗಾ ಬೇರೆ ಮೆಸೇಜಿಂಗ್ನಲ್ಲಿ ಯಾರು ಕಳಿಸ್ತಾ ಇದ್ದೀರೋ ಅವ್ರಿಗೆ ಹೋಗಿ ಅಲ್ಲಿ ಅಗೇನ್ ಲಾಂಗ್ ಪ್ರೆಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು. ನೆಕ್ಸ್ಟ್ ಸೇಮ್ ಡಿಟ್ಟು ಮೆಸೇಜ್, ಫಾರ್ವರ್ಡ್ ಮೆಸೇಜಸ್ ಅಂತಾರಲ್ಲ, ಅದನ್ನೇನು ಫಾರ್ವರ್ಡ್ ಮಾಡಬೇಕಂದ್ರೆ ಫಾರ್ವರ್ಡ್. ಸೊ ಮೇನ್ ಫೋಕಸ್ ಮಾಡ್ತಾ ಇರೋದು ನಾವು ಸ್ಟಾರ್ಟ್ ಮೆಸೇಜ್ ಬಗ್ಗೆ. ಸೊ ಅಕಸ್ಮಾತ್ ಫೇವ್ರೇಟ್ ಆಗಿ ನಿಮಗೆ ಸೇವ್ ಮಾಡಬೇಕು ಸಪ್ರೇಟ್ ಆಗಿ ಅಂದರೆ ಈ ಆಪ್ಷನ್ನಲ್ಲಿ ನೀವು ಹೋಗಬೇಕು. ಸೊ ನೆಕ್ಸ್ಟ್ ನಾವು ಮಾತಾಡೋಣ ವಾಟ್ಸ್ಆ್ಯಪ್ ವೆಬ್ ಬಗ್ಗೆ. ಆ್ಯಂಡ್ ಸೊ ಸಾರಿ, ನಾನು WATSAPP ಅಂತ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಆ್ಯಕ್ಚುಯಲ್ ಸ್ಪೆಲ್ಲಿಂಗ್ ಇಸ್ WHATSPSAPP ಅಂತ, ಓಕೆ. ಸೊ ವಾಟ್ಸ್ಆ್ಯಪ್ ವೆಬ್ ಏನಂದರೆ, ಓಕೆ, ಸೊ ವಾಟ್ಸ್ಆ್ಯಪ್ ವೆಬ್ ಏನಂದರೆ, ಅಕಸ್ಮಾತ್ ನಿಮ್ಮ ವಾಟ್ಸ್ಆ್ಯಪ್ ಫೋನಲ್ಲಿರೋ ವಾಟ್ಸ್ಆ್ಯಪ್ ನಿಮ್ಮ ಸಿಸ್ಟಮಲ್ಲಿ ಕನೆಕ್ಟ್ ಮಾಡಬೇಕಂದ್ರೆ ಯಾವ ರೀತಿ ಮಾಡೋದು ಅಂತ. ಸೊ ಫಸ್ಟ್ ನಿಮ್ಮ ಫೋನಲ್ಲಿ ಹೋಗಿ, ಫೋನಲ್ಲಿ ನಿಮಗೆ ರೈಟ್ ಕಾರ್ನರಲ್ಲಿ 3 ಡಾಟ್ ಸಿಗುತ್ತೆ, ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಂಡ್ ದೆನ್ ಅಲ್ಲಿ ವಾಟ್ಸ್ಆ್ಯಪ್ ವೆಬ್ ಅಂತ ಆಪ್ಷನ್ ಇರುತ್ತೆ. ವಾಟ್ಸ್ಆ್ಯಪ್ ವೆಬ್ ಅಂತ ಆಪ್ಷನ್ ಒತ್ತಾದಮೇಲೆ, ಪ್ರೆಸ್ ಮಾಡಾದಮೇಲೆ ನಿಮಗೆ ಒಂದು ಸ್ಕ್ರೀನ್ ಓಪನ್ ಮಾಡುತ್ತೆ, ಸ್ಕ್ರೀನ್ ಓಪನ್ ಆಗುತ್ತೆ ಸ್ಕ್ಯಾನಿಂಗ್ ಮಾಡೋ ಥರ, ಓಕೆ. ನಾರ್ಮಲಿ ನಾವು ಹೆಂಗೆ ಯಾವ ರೀತಿ ಪೇಟಿಎಮ್ ಗೂಗಲ್ ಸ್ಕ್ಯಾನರ್ ಇರುತ್ತೋ ಅದೇ ರೀತಿ. ಸೊ ಈ ಸ್ಕ್ಯಾನರ್ನ ನೀವು ಯಾವ ಲ್ಯಾಪ್ಟಾಪ್ ಆರ್ ಸಿಸ್ಟಮಲ್ಲಿ ಕನೆಕ್ಟ್ ಮಾಡಬೇಕು ಆ ಸಿಸ್ಟಮಿಂದ www.whatsapp.com ಹೋಗಿ, ಅಲ್ಲಿ ನಿಮಗೆ ಅಗೇನ್ ಒಂದು ಸಿಸ್ಟಮ್ಗೆ ಕನೆಕ್ಟ್ ಮಾಡುವಂಥ ಸ್ಕ್ಯಾನಿಂಗ್ ಕೋಡ್ ಕಾಣಿಸುತ್ತೆ. ಸೊ ಆ ಸ್ಕ್ಯಾನಿಂಗ್ ಕೋಡ್ನ ನಿಮ್ಮ ಫೋನಲ್ಲಿ ಸ್ಕ್ಯಾನ್ ಮಾಡಿ, ಆ್ಯಂಡ್ ನಿಮಗೆ ಸಿಸ್ಟಮಲ್ಲಿ ಓಪನ್ ಆಗುತ್ತೆ. ಸೊ ನಿಮ್ಮ ಫೋನಿಂದ ನಿಮ್ಮ ಸಿಸ್ಟಮ್ಗೆ ವಾಟ್ಸ್ಆ್ಯಪ್ ಕನೆಕ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಈ ಒಂದು ಪ್ರೋಸೆಸ್ಸಿಂದ ಫೋನಿಂದ ಸಿಸ್ಟಮ್ಗೆ ಯಾವ ಥರ ವಾಟ್ಸ್ಆ್ಯಪ್ ಕನೆಕ್ಟ್ ಮಾಡ್ಕೋಬೋದಂತ ಈಸಿಲಿ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಕಾನ್ಫರೆನ್ಸ್ ವಿಡಿಯೋ ಕಾಲ್. ಸೊ ಕಾನ್ಫರೆನ್ಸ್ ವಿಡಿಯೋ ಕಾಲಲ್ಲಿ ಇವಾಗ ಒಂದು ಹೊಸ ಫೀಚರ್ ಬಿಟ್ಟಿದ್ದಾರೆ, ಮೊದಲು ವಾಟ್ಸ್ಆ್ಯಪಲ್ಲಿ ಇದಿರಲಿಲ್ಲ. ಸೊ ಕಾನ್ಫರೆನ್ಸ್ ವಿಡಿಯೋ ಕಾಲ್ ಏನಂದರೆ, ಒಂದೇ ವಿಡಿಯೋ ಕಾಲಲ್ಲಿ ಡಿಫ್ರೆಂಟ್ ಅಂದರೆ ಮಿನಿಮಮ್ 4 ಜನ ಇದರೊಳಗೆ ಒಂದೇ ಸತಿ ಕಾಲ್ ವಿಡಿಯೋ ಕಾಲ್ ಚಾಟ್ ಮಾಡ್ಬೋದು ಅಂತ. ಸೊ ಇದು ಯಾವ ರೀತಿ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೋ ಒಂದು ಕಾಂಟ್ಯಾಕ್ಟ್ಗೆ ಕಾಲ್ ಮಾಡಿದ್ದಾರ, ಓಕೆ. ಸೊ ಜಸ್ಟ್ ನನ್ನ ಫ್ರೆಂಡ್ ಆಯಿಷಾಗೆ ನಾನು ಕಾಲ್ ಮಾಡಿದ್ದೀನಿ. ಸೊ ಸ್ಕ್ರೀನ್ ಓಪನ್ ಆಗುತ್ತೆ ಈ ಥರ, ಅವ್ರ ಫೇಸ್ ಕಾಣಿಸುತ್ತೆ, ಓಕೆ. ಸೊ ಅಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ ಈ ಥರ, ಆ್ಯಡ್ ಕಾಲ್ ಅಂತ, ರೈಟ್ ಟಾಪ್ ಎಂಡಲ್ಲಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಗೇನ್ ನಿಮಗೆ ಆಪ್ಷನ್ ಸಿಗುತ್ತೆ ಯಾರ್ಯಾರಿಗೆ ಆ್ಯಡ್ ಮಾಡಬೇಕು ಅಂತ, ಓಕೆ. ಸೊ ಅಲ್ಲಿ ಇನ್ನೊಂದು ಆಪ್ಷನ್ಗೆ ಹೋಗಿ, ತಿರ್ಗಾ ಅವರು ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಇವರು ಫಸ್ಟ್ ಯಾರು ಕಾಲ್ ಇದೆಯೋ ಅಲ್ಲಿ ಹೋಗುತ್ತೆ, ಇನ್ನೊಂದು ಆ್ಯಡ್ ಆಗುತ್ತೆ. ತಿರ್ಗಾ ನೀವು ಇನ್ನೊಂದು ಆ್ಯಡ್ ಮಾಡಿ ಸೇಮ್, ಅಗೇನ್ ಇನ್ನೊಂದು ಆ್ಯಡ್ ಆಗುತ್ತೆ,
ಅಗೇನ್ ಇನ್ನೊಂದು ಆ್ಯಡ್ ಮಾಡಿ ಇನ್ನೊಂದು. ಸೊ ಈ ರೀತಿ ಒಂದೇ ಕಾಲಲ್ಲಿ 4 ಜನ ಕಾನ್ಫರೆನ್ಸ್ ವಿಡಿಯೋ ಕಾಲ್ ಮಾಡ್ಬೋದು. ಆಲ್ ರೈಟ್ ಗೈಸ್, ಸೊ ಇದು ನಾನು ಹೇಳಿದ್ದು ಇಂಪಾರ್ಟೆಂಟ್ ಫೀಚರ್ಸ್, ಲೈಕ್ ಡೈಲಿ ಯೂಸ್ಗೆ ಯಾವ ಥರ ಇಂಪಾರ್ಟೆಂಟ್ ಫೀಚರ್ಸ್ ಯೂಸ್ ಆಗುತ್ತೆ ಅಂತ ನಾನು ವಾಟ್ಸಪ್ ಬಗ್ಗೆ ಹೇಳಿದ್ದು. ಅದರ್ವೈಸ್ ಬೇರೆದೆಲ್ಲ ನಿಮಗೆ ಯೂಶ್ವಲಿ ಓಪನ್ ಮಾಡ್ತಾನೆ ಆಪ್ಷನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಾನು ಸ್ಟಾರ್ಟಿಂಗಲ್ಲಿ ವಾಟ್ಸಪ್ ಸ್ಪೆಲ್ಲಿಂಗ್ ರಾಂಗ್ ಬರೆದುಬಿಟ್ಟಿದ್ದೆ. ರಾಂಗ್ ಅಲ್ಲ, ಶಾರ್ಟ್ ಫಾರ್ಮ್ ಬರೆದಿದೆ, ಬಟ್ ಆ್ಯಕ್ಚುಯಲ್ ಸ್ಪೆಲ್ಲಿಂಗ್ ವಾಟ್ಸಪ್ದು WHATSAPP. ವಾಟ್ಸಪ್ ಸ್ಪೆಲ್ಲಿಂಗ್, ಆ್ಯಕ್ಚುಯಲ್ ರಿಯಲ್ ಸ್ಪೆಲ್ಲಿಂಗ್ ಇದು. ಆ್ಯಂಡ್ ಇದ್ರ ಸಿಂಬಲ್ ಅಗೇನ್ 4. ಸೊ ಅಕಸ್ಮಾತ್ ನೀವು ಯಾರು ಇನ್ಸ್ಟಾಲ್ ಮಾಡಿರೋ ಮಾಡಬೇಕಂದ್ರೆ ಈ ಸ್ಪೆಲ್ಲಿಂಗೇ ಟೈಪ್ ಮಾಡಬೇಕು. ಆ್ಯಂಡ್ ಅಕಸ್ಮಾತ್ ಸಿಸ್ಟಮ್ ಕನೆಕ್ಟ್ ಮಾಡಬೇಕಂದ್ರೂ ಇದೇ ಸ್ಪೆಲ್ಲಿಂಗ್ ಟೈಪ್ ಮಾಡಬೇಕು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಕಸ್ಮಾತ್ ನಿಮಗೆ ಇನ್ನೂ ಈ ಥರ ವೀಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ಸೋ ಕಾಮೆಂಟ್ ಮಾಡಿ. ಇನ್ನೂ ಏನು ಡೌಟ್ ಇದೆ ವಾಟ್ಸಪ್ ಬಗ್ಗೆ, ಅವ್ರ ಯಾವುದೇ ರೀತಿ ಹೇರ್ ಮೇಕಪ್ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಏನೇ ಡೌಟ್ ಇರಲಿ ನನಗೆ ಕಾಮೆಂಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಟೀಮ್ ನಿಮ್ಮನ್ನ ಅಸಿಸ್ಟ್ ಮಾಡ್ತಾರೆ, ಅದರ್ವೈಸ್ ನಾನೇ ಪರ್ಸನಲಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.